ಬಿಎಲ್ ಸಂತೋಷ್ ಅವರ ಬಗ್ಗೆ ಪದೇ ಪದೇ ಯಾಕೆ ಮಾತಾಡ್ತೀರಾ? ಬ್ರಾಹ್ಮಣರನ್ನ ದಿನವೂ ಯಾಕೆ ಬೈತೀರಾ? ಯಾಕೆ ನಿಮಗೆ ಬ್ರಾಹ್ಮಣರ ಮೇಲೆ ಇಷ್ಟು ದ್ವೇಷ? ಬಸವೇಶ್ವರರು ಮೂಲದಲ್ಲಿ ಬ್ರಾಹ್ಮಣರೇ ಅಲ್ವಾ? ಬಿಎಲ್ ಸಂತೋಷ್ ನಿಮಗೆ ಏನಾದರೂ ತಿವಿದಿದ್ದಾರಾ ಅಂತ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬಗ್ಗೆ ಎಂಬಿ ಪಾಟೀಲ್ ವ್ಯಂಗ್ಯ ವಿಚಾರಕ್ಕೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋ ಅವರು, ಎಂಬಿ ಪಾಟೀಲ್ ಅವರೇ, ನೀವು ನಿಜವಾಗ್ಲೂ ಲಿಂಗಾಯತರಾ? ಯಡಿಯೂರಪ್ಪನವರನ್ನ ಜೈಲಿಗೆ ಕಳಿಸಿದ್ದು ಕಾಂಗ್ರೆಸ್ ಕುತಂತ್ರ ಅಲ್ವಾ? ಕಾಂಗ್ರೆಸ್ ಲಿಂಗಾಯತರಿಗೆ ಅನ್ಯಾಯ ಮಾಡಿದ್ರೂ ನೀವು ಸುಮ್ಮನೆ ಇದ್ರಿ. ದಿನೇಶ್ ಗುಂಡೂರಾವ್ ಯಡಿಯೂರಪ್ಪನವರನ್ನ ಹುಚ್ಚ ಅಂದಿದ್ರು, ಆಗ್ಲೂ ನಿಮ್ಮೊಳಗೆ ಲಿಂಗಾಯತ ಭಾವನೆ ಜಾಗೃತ ಆಗ್ಲಿಲ್ವಾ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಷಡ್ಯಂತ್ರ ಮಾಡುವುದಕ್ಕೆ ಕಾಂಗ್ರೆಸ್ನಿಂದ ಸುಪಾರಿ ತೆಗೆದುಕೊಂಡವರು ನೀವೇ ತಾನೇ. ಸಿದ್ದರಾಮಯ್ಯನವರು ಲಿಂಗಾಯತ ಧರ್ಮ ಒಡೆಯೋದಕ್ಕೆ ಹೋದಾಗ ಅದರ ಸುಪಾರಿ ಪಡೆದವರು ನೀವೇ ತಾನೇ ಅಂತಾನು ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅನ್ನು ಮೂಲಕ ಒಕ್ಕಲಿಗರನ್ನ ಮುಗಿಸೋದಕ್ಕೆ ಹೊರಟಿದ್ದೀರಾ. ನಿಮ್ಮ ಒಂದು ಹೇಳಿಕೆ ಪರಿಣಾಮ ಸಂಸದ ಡಿಕೆ ಸುರೇಶ್ ನಿಮ್ಮ ಕೈ ಎಳೆದಿದ್ದಾರೆ. ಇನ್ನೊಂದು ಸಲ ಅಂತಹ ಹೇಳಿಕೆ ಕೊಡಿ, ಡಿಕೆ ಸುರೇಶ್ ನಿಮ್ಮ ಕೊರಳಪಟ್ಟಿಗೆ ಕೈ ಹಾಕ್ತಾರೆ ಅಂತ ಪ್ರತಾಪ್ ಸಿಂಹ, ಎಂಬಿ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಅವರ ಚೇಲ ಪಡೆಯ ಅಧ್ಯಕ್ಷ ಅಂತ ಕಿಡಿಕಾರಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೂ ಕಿಡಿಕಾರಿದ ಪ್ರತಾಪ್ ಸಿಂಹ, ಮೊದಲ ಬಾರಿ ಸಿದ್ದರಾಮಯ್ಯ ಸತ್ಯ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 5 ಕೆಜಿ ಉಚಿತ ಅಕ್ಕಿ ಕೊಡ್ತಾ ಇದೆ ಅನ್ನೋ ಸತ್ಯವನ್ನ ಈಗಲಾದರೂ ಹೇಳಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧನ್ಯವಾದ ತಿಳಿಸ್ತೀನಿ ಅಂತಾನು ಹೇಳಿದ್ರು. ಚುನಾವಣೆ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರಿ. ಕೇಂದ್ರ ಸರ್ಕಾರದ 5 ಕೆಜಿ ಜೊತೆಗೆ ನಿಮ್ಮ 10 ಕೆಜಿ ಸೇರಿಸಿ ಕೊಡ್ಬೇಕು ತಾನೇ? ಕೇಂದ್ರ ಸರ್ಕಾರ ಕೇವಲ 1 ಕೆಜಿಗೆ 3 ರೂಪಾಯಿನಂತೆ 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು. ಅದಕ್ಕೆ ತಮ್ಮ ಲೇಬಲ್ ಹಾಕೊಂಡು ಯಾರದೋ ದುಡ್ಡು ಎಲ್ಲ ಮುಂಜಾತ್ರೆ ಮಾಡಿದ್ರಿ. ಮೋದಿಯ ಅಕ್ಕಿ ಸಿದ್ದರಾಮಯ್ಯನ ಜಾತ್ರೆ ಅಂತ ನೀವು ಮಾಡ್ತಾ ಇದ್ರಿ ಅಂತ ಕಿಡಿಕಾರಿದ್ರು.